ಸ್ಟೇಟ್ಮೆಂಟ್ ಮಾಡಿದ್ರು. ನಿರುದ್ಯೋಗ ಹೆಚ್ಚಳ ಆಗಿರೋದೇ ಇದಕ್ಕೆ ಕಾರಣ ಅಂತ ಹೇಳಿ ನೋಡಿ ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲ. ಇವ್ರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂತ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾರೆ. ಕಳೆದ 2-3 ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂತ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಇವ್ರು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು, ಯಾಕಾಯಿತು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು? ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೆರ್ ಇಸ್ ಯುವರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ, ಭಾಳ ಗಂಭೀರವಾದಂಥ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅದು ಕೇಳೋದು ತಪ್ಪ? ಯಾವ ಎಂ ಪಿಗಳು ಇದನ್ನು ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ? ಯಾರಿಂದ ಈ ದಾಳಿ ನಡೆದಿದೆ? ಹೋಮ್ ಮಿನಿಸ್ಟರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ? ಇದು ಒಂದು ಜವಾಬ್ದಾರಿಯುತ ಸರ್ಕಾರ ಅಂತ ಹೇಳ್ಬೋದಾ ನಾವು? ಅದರಿಂದ ಇದು ಬರೇ ಇದು ಇಲ್ಲಿ ಯಾಕೆ ನಿಮ್ಮ ಮೈಸೂರು ಎಂ ಪಿ ಇದಾರಲ್ಲ ಪ್ರತಾಪ್ ಸಿಂಹ ಅವರು, ಅವ್ರು ಪಾಸ್ ಕೊಟ್ಟಿರೋದನ್ನು ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು ಯಾಕೆ? ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ? ಮಾತು ಮುಂಚೆ ಪ್ರತಾಪ್ ಸಿಂಹ ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ? ಸಿದ್ದರಾಮಯ್ಯ ಅವರಿಗೆ ಏಕವಚನ ದಲ್ಲಿ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ ಅವರು ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ ಎಂ ಪಿ? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ. ಎಲ್ಲಿದ್ದಾರೆ ಅವರು ಇವಾಗ? ನೋಡಿ, ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪಾಸ್ ಕೊಟ್ಟಿರೋದು ತಪ್ಪಾ ಸರಿನಾ ಅಂತ ಅವ್ರು ಹೇಳ್ಬೇಕು. ಅದನ್ನ ನಾನೇ ಹೇಳ್ಬೇಕಾ? ಈಗ ನಾನೇನ್ ಹೇಳ್ದು, ಒಂದ್ ನಿಮಿಷ ಕೇಳಿ. ನಾನು ಹೇಳ್ತಾ ಇರೋದು, ಅವರು ಹೊರಗೆ ಬಂದು ನಿಮ್ಮ ಮುಂದೆ ಏನಾದರೂ ಸ್ಪಷ್ಟೀಕರಣ ಕೊಟ್ಟಿದ್ದಾರಾ? ಹೌದಪ್ಪ, ನನ್ನ ಆಫೀಸಿಂದ ಪಾಸ್ ಇಶ್ಯೂ ಆಗಿರೋದು ತಪ್ಪಾಗಿದೆ, ನಂಗೆ ಗೊತ್ತಿರಲಾರ್ದ ಇಶ್ಯೂ ಆಗಿದೆ, ಅಥವಾ ನಮ್ಮ ಕಚೇರಿಯಿಂದ ಮಾಡಿದ್ದಾರೆ ನಂಗೆ ಗೊತ್ತಿರಲಾರ್ದ ಏನಾದರೂ ಹೇಳಬೇಕಲ್ಲ. ಜೋಶಿ ಅವ್ರು ಹೇಳ್ತಾರೆ ಚೈಲ್ಡಿಶ್ ಸ್ಟೇಟ್ಮೆಂಟ್ ಇದೆ ರಾಹುಲ್ ಗಾಂಧಿ. ಜೋಶಿ ಅವ್ರಿಗೆ ಫಸ್ಟು ಅವ್ರ ಡೇಟಾ ನೋಡೋಕ್ಕೆ ಹೇಳಿ, ನಿರುದ್ಯೋಗ ಸಮಸ್ಯೆ ಇದೆಯಾ ಇಲ್ಲ ಅಂತ. ಜೋಶಿ ಅವರು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರು, ಸ್ಟೇಟ್ಮೆಂಟ್ ಮಾಡೋಕ್ಕೆ ಹೇಳಿ. ಸುಮ್ಮನೆ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರು, ರಾಹುಲ್ ಗಾಂಧಿನ ಹೋಮ್ ಮಿನಿಸ್ಟರು, ಅವ್ರ ತಾನೇ ಆಡಳಿತದಲ್ಲಿರೋದು. ಯಾರು ಆಡಳಿತದಲ್ಲಿ ಇದಾರೆ ಅವರಿಗೂ ಉತ್ತರ ವಿರೋಧ ಪಕ್ಷದವರೇ ಕೊಡ್ಬೇಕಾ? ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡ್ಬೇಕು ಇವರೆಲ್ಲ ಸೀನಿಯರ್ ಲೀಡರ್ಸ್. ನೋಡಿ, ದಾಳಿ ಯಾಕಾಗಿದೆ ಅಂತ ಕೇಳೋದು ತಪ್ಪೇನ್ರಿ? ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂತ ಸರ್ಕಾರ ಇದು ಅಲ್ವಾ? ಚಪ್ಪನ್ ನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಪ್ರಶ್ನೆನೆ ಮಾಡಬಾರ್ದ ಅದು? ಯಾಕೆ ಪಾರ್ಲಿಮೆಂಟ್ ನಲ್ಲಿ ಯುವಕರು ಬಂದು ಯಾವ ರೀತಿ ದಾಳಿ ಮಾಡಿದೆ ಅಂತ ಕೇಳ್ತಾ ಇದೀವಿ? ನಾವೇನಾದ್ರೂ ಆಪಾದನೆ ಮಾಡ್ತಾ ಇದೀವ? ಕೇಳಬಾರ್ದು ಅಂದ್ರೆ ಇಟ್ಸ್ ಅವರ್ ರೈಟ್. ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟಿಂಗ್ ದರ್ ಇಟ್ಸ್ ಇಸ್ ರೈಟ್, ಸಿಟಿಸನ್ ಶುಡ್ ನೋ. ಇದಕ್ಕೂ ಮುಂಚೆ ಸಾಕಷ್ಟು ಇಂಥ ದಾಳಿಗಳಾಗಿದ್ದಾವೆ. ಯಾರಾದ್ರೂ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರಕ್ಕೆ? ಟಿಕೆಟ್ ಮಾಡಿಸ್ಕೊಟ್ಟಿದ್ವ ನಾವು, ಪಾಸ್ ಕೊಟ್ಟಿದ್ದಾರೆ, ಒಬ್ಬ ಎಂ ಪಿ ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ಬರ್ತಾ ಇದೆ. ಅದನ್ನ ಯಾಕೆ ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ, ಪರಿಚಿತರ ಅಪರಿಚಿತರ, ಅದು ಕೇಳಬಾರ್ದ? ಸ್ಟೇಟ್ಮೆಂಟ್ ಮಾಡ್ಲಿ. ಅರೆ, ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡ್ಲಿ ಸದನದಲ್ಲಿ, ಮಾಡ್ಲಿ ಕಾಂಗ್ರೆಸ್ ಅವರು ಇದ್ರ ಹಿಂದೆ ಇದ್ದಾರೆ ಅಂತ. ಯಾಕೆ ಅಂಜ್ತಾ ಇದಾರೆ ಮತ್ತೆ? ಇದು ವಿಚಿತ್ರ ಆಯ್ತು. ಲಹರ್ ಸಿಂಗ್ ಅವ್ರು ಮಾತಾಡ್ತಾರೆ, ಜೋಶಿ ಅವ್ರು ಮಾತಾಡ್ತಾರೆ, ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲಲ್ಲ. ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ನೀವು ನನಗೆ ಕೇಳೋದು, ನಾನು ಅದೇ ಕೇಳ್ತಾ ಇರೋದು. ನೋಡಿ, ನಿಮ್ಗೆ ಸಿಗೋರು ಅವ್ರು, ನನಗಲ್ಲ ಅಲ್ಲ. ನೀವು ಅವ್ರಿಗೆ ಕೇಳೋದು ಬಿಟ್ಟು ಈಗ ಅಮಿತ್ ಶಾಗೂ ನಾನೇ ಹೇಳಬೇಕು, ಪ್ರತಾಪ್ ಸಿಂಹಗೂ ನಾನೇ ಹೇಳಬೇಕು ಅಂದ್ರೆ ನೀವು ಹಿಡಿಬೇಕು ಅವ್ರಿಗೆ. ನಾನು ಇಲ್ಲ, ಅದು ಯಾವುದೇ ಇರ್ಬೋದು, ಅದು ಇಟ್ ಇಸ್ ಇನ್ಹ್ಯೂಮನ್, ಅದಕ್ಕೆಲ್ಲ ನಾವು ಟಾಲರೇಟ್ ಮಾಡಲ್ಲ. ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅಂತ, ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಇದು ಸ್ಕೂಲಲ್ಲ ಆಗಲಾರ್ದ ಅಂತ ಆಗಬಾರ್ದಂತ ಘಟನೆ ನಾವೇ ಅಲ್ಲಿಂದ ಎಲ್ಲ ಹೇಳ್ಕೊಟ್ಟಂಗೆ ಆಗ್ತಾ ಇದೆ. ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಆ್ಯಂಡ್ ವಿ ವಿಲ್ ನಾಟ್ ಟಾಲರೇಟ್ ದಿಸ್. ಇಲ್ಲ, ಯಾರೇ ಇರ್ಬೋದು,
ನೋಡ್ರಿ ಯಾರದೇ ಜಗಳ ಇರ್ಬೋದು, ಹಿಂಗೆ ಅಮಾನವೀಯವಾದಂಥ ಕೃತ್ಯಗಳೆಲ್ಲ ನಡಿಬಾರ್ದು ಎಲ್ಲಿ ಇಂಥ ಶಾಲೆಗಳಲ್ಲಿ. ನಾವು ಯಾಕೆ ಕ್ರೈಸ್ ಅಂತ ಶಾಲೆಗಳೆಲ್ಲ ಕಟ್ತಾ ಇರೋದು, ಇಂಥ ಹಾಸ್ಟೆಲ್ಗಳೆಲ್ಲ ಕಟ್ತಾ ಇರೋದು? ಯಾಕಂದ್ರೆ ಮಕ್ಕಳು ಇದರಿಂದ ಹೊರಗೆ ಬರಲಿ ಅಂದ್ಬಿಟ್ಟು. ಇವ್ರು ಯಾರೋ ಶಿಕ್ಷಕರು ಪ್ರಿನ್ಸಿಪಲ್ಗಳು ಹಿಂಗೆ ಮಾಡ್ತಾರೆ ಅಂದರೆ ವಿ ವಿಲ್ ನಾಟ್ ಟಾಲರೇಟ್. ಸರಿ, ಟಿಪ್ಪು ಸುಲ್ತಾನ್ ಹೆಸರನ್ನ ಕಾಂಗ್ರೆಸ್ ಕಚೇರಿ ಬೇಕರಿ ಇಟ್ಕೊಳ್ಳಿ, ಮೈಸೂರು ಸಿ ಟಿ ರವಿ ಅವರು ಅವ್ರು ಪಕ್ಷದಲ್ಲಿ ಏನಿದ್ದಾರೆ ಅಂತ ಗೊತ್ತಾಗಲಿ, ಅವ್ರಿಗೆ ಒಂದು ಡೆಸಿಗ್ನೇಷನ್ ಸಿಕ್ಬಿಟ್ಟು ಅವ್ರಿಗೆ ಮಾತಾಡ್ತೀವಿ.